हैट्रिक ನಿರ್ದೇಶಕರು ನೀವು ಸ್ಪೆಷಲ್ ಮೂಮೆಂಟ್ ಅಲ್ಲಮ್ಮ ಹ್ಯಾಟ್ರಿಕ್ ಶಿವ ನಾಗ್ ಒಬ್ರೆಗೆ ಅದು ಯಾರು ಅವರು ಕನ್ನಡ ಅವರು ಒಬ್ರೆ ಅದು ನಿರ್ದೇಶಕರಾಗಲಿ ಆ ಪ್ರೊಡ್ಯೂಸರ್ ಆಗಲಿ ಯಾರು ಹ್ಯಾಟ್ರಿಕ್ ಅಂದ್ರೆ ಶಿವ ನಾಗ್ ಒಬ್ರೆ ಫಸ್ಟ್ ಕ್ಲಾಸ್ ಆಗಿತ್ತು ಎರಡನೇದಾಗಿ ಇವತ್ತು ಈ ಸಿನಿಮಾ ಬಗ್ಗೆ ಜನಗಳಾಗಲಿ ಪತ್ರಿಕಾ ಮಾಧ್ಯಮದವರಾಗಲಿ ಟಿವಿ ಮಾಧ್ಯಮದವರಾಗಲಿ ಮತ್ತು ನಮ್ಮ ತಂಡ ಎಲ್ಲ ನಟ ನಟಿಯರು ಮತ್ತು ತಂತ್ರಜ್ಞರೆಲ್ಲ ಒಳ್ಳೆ ಮಾತಾಡ್ತಿದ್ದಾರೆ ಅಂದರೆ ಇದು ನಾನೇನೋ ಮಾಡಿಬಿಟ್ಟೆ ಅನ್ನೋದಲ್ಲ. ಈಗ ಒಂದು ವಿಷಯ ಹೇಳಿದಾಗ ಪ್ರಕಾಶ್ ಸರ್ಗೆ ಕಾಶ್ಮೀರಲ್ಲಿ ಶೂಟ್ ಮಾಡ್ತಿದ್ರು ಅವರು ಫೋನಲ್ಲಿ ಕತೆ ಹೇಳಿದ್ದು ನಾನು ಅದನ್ನು ಅವರು ಮೆಚ್ಚಿ ಅವ್ರು ಕೊಟ್ಟಂಥ ಇನ್ಪುಟ್ಸ್ ಆ ಸಪೋರ್ಟ್ ಇದೆಯಲ್ಲ ಅದರಿಂದ ನಾನು ಇನ್ನೂ ಕಾನ್ಫಿಡೆನ್ಸ್ ಹೆಂಗೆ ಬರುತ್ತೆ ಅಂದರೆ ನೀವು ಕತೆ ಹೇಳಿದವರೆಲ್ಲ ನಿಮಗೆ ಆ ಧೈರ್ಯ ತುಂಬಿದಾಗ ನಾನು ಕರೆಕ್ಟ್ ರೂಟಲ್ಲಿದ್ದೀನಿ ಅಂತ. ಸೊ ಅದು ಅಪ್ಪು ಸರಿಂದ ಶುರು ಆಯಿತು. ಸೊ ಒಳ್ಳೆ ಸೋಷಿಯಲ್ ಮೆಸೇಜು ಅಡ್ರೆಸ್ ಮಾಡೋಣ ಅಂತ ಅವ್ರ ಮುಂದೆ ಬಂದರು, ವಿಜಯ್ ಸರ್ ಹೇಳಿದೆ ಅವ್ರ ಮುಂದೆ ಬಂದರು, ಪ್ರಕಾಶ್ ಸರ್ ಹೇಳಿದೆ. ಹಾಗೆ ಇದು ಇದು ನನ್ನ ಪಿಲ್ಲರ್ಗಳು ಕ್ಯಾಮ್ರಾಮನ್ ವೆಂಕಟ್ ಸರ್, ಮ್ಯೂಸಿಕ್ ಡೈರೆಕ್ಟರ್ ತಮನ್, ಹೀಗೆ ಎಲ್ಲರೂ ನಮ್ಮ ಎಡಿಟರ್ ಆಗ್ಬೋದು, ನಮ್ಮ ಡೈರೆಕ್ಷನ್ ಟೀಮ್ ಆಗ್ಬೋದು, ಎಲ್ಲರಲ್ಲೂ ಆ ಕಾನ್ಫಿಡೆನ್ಸ್ ಹುಟ್ಟಿದಾಗಷ್ಟೇ ನಮಗೆ ಇಂಥ ಒಂದು ಸಬ್ಜೆಕ್ಟ್ನ ಮುಂದೆ ತೊಗೊಳೋಣ ಅಂತ ಧೈರ್ಯ ಬರುತ್ತೆ. ಸೊ ಆ ಒಂದು ವಿಷಯ ಹೇಳಬೇಕು ಅಂದರೆ ನನ್ನಷ್ಟೇ ಒಂದು ಆಸೆ ಜವಾಬ್ದಾರಿ ಎಲ್ಲರಿಗೂ ಇತ್ತು. ಅದು ಎಸ್ಪೆಷಲಿ ಅಪ್ಪು ಸರ್. ನಾನು ಮುಖಸ್ತುತಿ ಹೇಳೋದಲ್ಲ, ಆ ಥರ ಒಬ್ಬ ವ್ಯಕ್ತಿನ ನನ್ನ ಜೀವನದಲ್ಲಿ ಪಡೆದಿರೋದು ನಾನು ದೊಡ್ಡ ಬ್ಲಾಕ್ ಬಸ್ಟರ್ ಅಂದ್ಕೊಳ್ತೀನಿ ಸಿನಿಮಾದ. ಜೊತೆಗೆ ವಿಜಯ್ ಸರ್ ಒಬ್ಬ ನಿರ್ಮಾಪಕನಾಗಿ ಅಲ್ಲದೆ ಒಂದು ನನ್ನ ಒಂದು ಬೆನ್ನೆಲುಬಾಗಿ ನನ್ನ ಎಲ್ಲ ಒಂದು ಆಗುಹೋಗುಗಳಿಗೆ ಅವರಿದ್ದಾರೆ. ಅವರು ತುಂಬ ಸಮಾಜಕ್ಕೆ ಏನೋ ಹೇಳಬೇಕು, ನಮ್ಮ ಚಿತ್ರರಂಗದ ಏನೋ ಮಾಡಬೇಕು, ಆ ಥರ ಒಂದು ಕನಸಿಟ್ಕೊಂಡು ಬಂದವರು. ಸೊ ಅವ್ರ ಜರ್ನಿಲಿ ನಾವೆಲ್ಲ ಸೇರ್ಕೊಂಡಿದ್ದೀವಿ ಅಷ್ಟೇ. ಸೊ ಅವರ ಒಂದು ದೊಡ್ಡ ಮನಸ್ಸು, ದೊಡ್ಡ ಗುಣ, ಜೊತೆಗೆ ಭಾರತಾದ್ಯಂತ ಅಷ್ಟು ದೊಡ್ಡ ಹೆಸರು ಮಾಡಿ ಅವ್ರು ಮಾಡಿದಿರೋ ಪಾತ್ರನೇ ಇಲ್ಲ, ಪ್ರಕಾಶ್ ರೈ ಸರ್ ಮಾಡಿದಿರೋ ಪಾತ್ರನೇ ಇಲ್ಲ. ಅಂಥದ್ರಲ್ಲಿ ಈ ಕಥೆ ನಾನು ಹೇಳಿ ಇದೊಂದು ತುಂಬ ಮುಖ್ಯವಾದ ಪಾತ್ರ, ಗುರುದೇವ್ ದೇಶ್ಮುಖ್ ಅನ್ನೋ ಒಂದು ಪಾತ್ರ. ಸೊ ಇದನ್ನು ಹೇಳಿದಾಗ ಅವ್ರು ಎಷ್ಟು ಖುಷಿ ಪಟ್ಟರು ಅಂದರೆ, ಸೊ ನನ್ನ ಮಣ್ಣಲ್ಲಿ ಈ ಥರದ್ದೊಂದು ಪಾತ್ರ ಮಾಡಬೇಕು ನನಗೆ ಭಾಳ ಆಸೆ ಇತ್ತು. ಅದು ಯುವರತ್ನ ಮೂಲಕ ಈಡೇರ್ತು ಅಂದರು. ಸರ್ ಥ್ಯಾಂಕ್ ಯು, ನೀವು ದೊಡ್ಡ ದೊಡ್ಡ ಮಾತುಗಳು ಹೇಳಿದ್ರಿ, ಅದಕ್ಕೆ ನಾನು ಎಷ್ಟು ಅರ್ಹನಾಗೋ ನನಗೆ ಗೊತ್ತಿಲ್ಲ. ಬಟ್ ನೀವು ಹೇಳಿರೋ ಮಾತುಗಳು 100% ನೀವು ರಾಜ್ಕುಮಾರ್ 100 days ಫಂಕ್ಷನ್ಗೂ ಹೇಳಿದ್ರಿ ಜವಾಬ್ದಾರಿ ಇದೆ ಅಂತ. ಖಂಡಿತ ಆ ಜವಾಬ್ದಾರಿನ ನನ್ನ ಕೈಲಾದಷ್ಟು ನಾನು ಸಮರ್ಪಕವಾಗಿ ನಡೆಸ್ಕೊಂಡು ಹೋಗ್ತೀನಿ ಸರ್. ಆಮೇಲೆ ನನ್ನ ಇಡೀ ತಂಡ, ಅಚ್ಯುತ್ ಸರ್, ಅವಿನಾಶ್ ಸರ್, ಆಮೇಲೆ ರಂಗಾಯಣ ರಘು ಸರ್, ರವಿ ಶಂಕರ್ ಸರ್, ರಾಜೇಶ್ ಸರ್, ಆಮೇಲೆ ಬಂದಿರೋ ಸೋನು, ವಿಶಾಲ್, ತಾರಕ್, ಪ್ರಕಾಶ್ ಬೆಳವಾಡಿ ಅವರಿದ್ದಾರೆ, ಸಾಧು ಸರ್ ಇದ್ದಾರೆ, ನಮ್ಮ ಕುರಿ ಪ್ರತಾಪ್ ಇದ್ದಾರೆ, ದೊಡ್ಡ ತಾರಾಬಳಗ ಸುಧಾರಣೆ ಮಾಡಿದ್ದಾರೆ. ಸೊ ಇಷ್ಟು ದೊಡ್ಡ ತಾರಾಬಳಗ ಯಾಕೆ ಅಂದರೆ ಸಿನಿಮಾದಲ್ಲಿ ಚಿಕ್ಕ ಚಿಕ್ಕ ವಿಷಯನ ಹೇಳಬೇಕು, ಜಾಗ ಇರಲ್ಲ, ತುಂಬ 2.5 ಗಂಟೆಯಲ್ಲಿ ಹೇಳೋವಂಥ ಪ್ರಕ್ರಿಯೆ ಸಿನಿಮಾ. ಸೊ ಅದರ ಒಳಗಡೆ ಸಣ್ಣ ಸಣ್ಣ ವಿಷಯ ತಲುಪಿಸೋಕ್ಕೆ ಒಳ್ಳೊಳ್ಳೆ ನಟ ನಟಿಯರು ಇದ್ದಾಗ ಆ ಸಣ್ಣ ಜಾಗ ಒಂದು 1 minute 2 minutes ಜಾಗನೂ ಇಂಪ್ಯಾಕ್ಟ್ ಇದೆ. ಸೊ ಅದರಿಂದ ಇದಿಷ್ಟು ದೊಡ್ಡ ತಾರಾಬಳಗ. ಆ ತಾರಾಬಳಗ ಎಲ್ಲರೂ ನಾವು ಯಾವುದೇ ರೀತಿ, ಯಾಕೆಂದರೆ 140 ದಿನಗಳ ಕಾಲ ಚಿತ್ರೀಕರಣ, ಅದರಲ್ಲೂ ಸುಮಾರು 90 ದಿನ ಔಟ್ಡೋರ್ ಚಿತ್ರೀಕರಣ, ನಮ್ಮ ಡೇಟ್ಸ್ಗಳು ಅದರ ಬದಲಾಗೋದು, ಏನೇ ಆದರೂ ಇವರೆಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೆ ಇವತ್ತು ಯುವರತ್ನ ಮುಗ್ದಿರೋದು. ಮತ್ತು ಈ ಸ್ಟೇಜ್ಗೆ ನಾನು ನನ್ನ DOP ವೆಂಕಟ್ ಸರ್ನ ಮತ್ತು ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನ ಮತ್ತು ನನ್ನ ಎಡಿಟರ್ನ ಕರೆಯೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಬನ್ನಿ. ಸಿನಿಮಾ 4 ವರ್ಷದ ಹಿಂದೆ ರಾಜ್ಕುಮಾರ ಬಂದಿದ್ದು 2017 March 24. ಇವತ್ತು ಆಲ್ಮೋಸ್ಟ್ 2021 March 24, 4 ವರ್ಷಗಳ ಕಾಲ. ಒಂದು ಸಿನಿಮಾ ಜೊತೆ ಟ್ರಾವೆಲ್ ಆಗೋದಷ್ಟು ಈಸಿ ಅಲ್ಲ. ಆಮೇಲೆ ಮಧ್ಯ ಇನ್ನೊಂದು ತುಂಬ ಖುಷಿಕರವಾದಂಥ ವಿಷಯ ಏನಂದರೆ, ಲಾಕ್ಡೌನ್ ಆಯಿತು, ಎಲ್ರಿಗೂ ಸಮಸ್ಯೆ ಆಯಿತು. ಬಟ್ ನಮ್ಮ ನಿರ್ಮಾಪಕರು ನನ್ನನ್ನಾಗಲಿ ಇಡೀ ತಂಡನಾಗಲಿ ಯಾವುದೇ ತೊಂದರೆಗೊಳಗಾದ ನೋಡ್ಕೊಳ್ಳೇ ಇಲ್ಲ. ಎಲ್ಲರೂ, ಪ್ರತಿ ಕಾರ್ಮಿಕರಿಗೂ ಪ್ರತಿ ತಿಂಗಳು ಅವ್ರ ಕೈಲಾಗಿದ್ದವ್ರು ಕೊಟ್ಟಿದ್ದಾರೆ, ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ಇಂಥ ಕಷ್ಟದ ಸಮಯದಲ್ಲೂ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಂಥ ವಿಜಯ್ ಸರ್ಗೆ ನಾನು ನನ್ನ ತಂಡದ ಪರವಾಗಿ ನನ್ನ ಕೃತಜ್ಞತೆಗಳನ್ನು ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಕ್ಯಾಮ್ರಾಮನ್ ವೆಂಕಟ್ ಸರ್, ರಾಜ್ಕುಮಾರದಲ್ಲಿ ಅಪ್ಪು ಸರ್ನ ತುಂಬ ನನಗೆ ಅಶ್ವಿನಿ ಮೇಡಮ್ ಹೇಳಿದರು ಸಿನಿಮಾ ಆದಮೇಲೆ, ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಪ್ಪು ಸರ್ನ ಅಂತ. ಸೊ ಈ ಸಿನಿಮಾದಲ್ಲಿ ಇನ್ನೂ ಒಂದು 20 ವರ್ಷ ಯಂಗಾಗಿ ತೋರಿಸಿದ್ದಾರೆ. ಸೊ ಥ್ಯಾಂಕ್ ಯು ವೆಂಕಟ್ ಸರ್ ಫಾರ್ ಯುವರ್ ಸಪೋರ್ಟ್. ಜೊತೆಗೆ ನನ್ನ ಎಡಿಟರ್ ಜ್ಞಾನೇಶ್, ಪ್ರಕಾಶ್ ಅವ್ರ ಜೊತೆ ವರ್ಕ್ ಮಾಡ್ತಿದ್ದರು. ಸುಮಾರು 1.5 ವರ್ಷದಿಂದ ಒಂದು 4-5 ವರ್ಷದ ಸಿನಿಮಾ ಕಟ್ಟಾಗಿದೆ. So if you notice the sixth version of editing, Ashtu patients in the cinema can contribute more than the Vyakti. Thank you, Gnanesh. Avel nanna Yuru, dubbing engineer Rajan bandidare, matte avaru Rajan, effects Rajan avaru stage mele barbaru. So nama Kannada Telugu eradu bhasheyannu navu Bengaluralli dub madidvi, adakke sahakarisanta nama dubbing engineer Anand, so avaru sahakara thumba ide. So navello bere kade ondi dubbing madabekagilla, ella bhasheyannu ille madabodu anta iga KGF 5 bhasheyannu ille nadita ide. So athara ondu Bengal badanta obba technician jotage Rajan sir bagge na helo avashyakate illa. Shabdavedhi title card allu Rajan nodidini, ಈಗಲೂ ನೋಡ್ತಾ ಇದ್ದೀನಿ. ಒಂದು 4 ಜನರೇಷನ್ ನೋಡಿರುವಂಥ ಒಬ್ಬ ವ್ಯಕ್ತಿ. ಸೊ ನಮ್ಮ ಸಿನಿಮಾದ ಸೌಂಡ್ ಎಫೆಕ್ಟ್ಸ್ ನಾಳೆ ನೀವು ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಆ ಸೌಂಡ್ ಡಿಸೈನಿಂಗ್ ಮತ್ತು ಈ ಸ್ಟೇಜಲ್ಲಿ ಇವತ್ತಿಲ್ಲ, ಬರೋಕ್ಕಾಗಿಲ್ಲ ಕಾರಣಾಂತರಗಳಿಂದ. ತಮ್ಮ ಈ ಸಿನಿಮಾಗೆ ಅವ್ರು ಕೊಟ್ಟಿರುವಂಥ ಕಾಂಟ್ರಿಬ್ಯೂಷನ್ ಸಾಂಗ್ಸ್ ಆಗಿರ್ಬೋದು, ಅದನ್ನು ಮೀರಿ ನಾಳೆ ನೀವು ರೀರೆಕಾರ್ಡಿಂಗ್ ನೋಡ್ತೀರಾ. ನಿಮ್ಮ ಪವರ್ ಸ್ಟಾರ್ನ ಒಂದು ಬೇರೆ ಲೆವೆಲ್ ಎಲಿವೇಷನಲ್ಲಿ ಅವರು ಪ್ರೆಸೆಂಟ್ ಮಾಡಿದ್ದಾರೆ ತಮ್ಮ. ಜೊತೆಗೆ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲರೂ ಯಾಕೆ ಹೇಳಬೇಕಾಗುತ್ತೆ ಅಂದರೆ, ಯಾವತ್ತೋ ಒಂದಿನ ನನಗೆ ಯಾರನ್ನ ಈ ಥರ ಸ್ಟೇಜ್ ಮೇಲೆ ಕರೀಲಿ ಕರೀಲಿ ಅಂತ ಅನ್ಕೋತಿದ್ದೆ. ಸುಮಾರು ಸತಿ ಇದಾಗ್ತಿರ್ಲಿಲ್ಲ. ಅದು ನಮಗೆ ಆ ಥರ ವೇದಿಕೆ ಸಿಕ್ಕಿದಾಗ ನಮ್ಮ ಜೊತೆಗಿರೋರಿಗೆ ನಾವು ಒಳ್ಳೆ ಮಾತಾಡಿದಾಗ ಅವರಲ್ಲಿ ಒಂದು ಗಂಡದ ಒಳಗಡೆಯಿಂದ ಒಂದು ಖುಷಿ ಆಗುತ್ತೆ. ಇವಾಗ ನಾನು ಸಿನಿಮಾ ಮಾಡಬೇಕು ಅಂತ ಬಂದೆ, ನನಗೆ ರಾಕಿಂಗ್ ಸ್ಟಾರ್ ಯಶ್ ಆಗ್ಬೋದು, ನಮ್ಮ ಜಯಣ್ಣ ಅವ್ರು ಆಗ್ಬೋದು, ಒಂದು ಗುರುತಿಸಿ ಒಂದು ಸಿನಿಮಾ ಅಂತ ಆಯಿತು. ಅಲ್ಲಿಂದ ಬಂದರೆ ಅಪ್ಪು ಸರ್ ಒಂದು ಎನ್ಕರೇಜ್ಮೆಂಟ್ ಕೊಟ್ಟರು. ಬಿಕಾಸ್ ರಾಮಾಚಾರ್ಯ ಟು ರಾಜ್ಕುಮಾರ್ ಆ ಬಿಗರ್ ಕ್ಯಾನ್ವಾಸ್, ಅವರು ನನ್ನನ್ನು ನಂಬಿದ್ರು, ಮತ್ತು ವಿಜಯ್ ಸರ್ ನಂಬಿದ್ರು. ಸೊ ಈಗ ಒಬ್ಬೊಬ್ಬರನ್ನ ಗುರುತಿಸ್ಕೊಂಡು ಹೋದಾಗ ಅಲ್ಲಿ ಯಾವುದೇ ರೀತಿಯ ಒಂದು ಭೇದ ಭಾವಗಳಾಗ್ಬೋದು, ಕಾಂಪಿಟೇಷನ್ ಆಗ್ಬೋದು ಇರೋದಿಲ್ಲ. ಸೊ ಇವತ್ತು ಪ್ರಕಾಶ್ ಸರ್ ನಮ್ಮೆಲ್ಲರ ಬಗ್ಗೆ ಒಳ್ಳೆ ಮಾತಾಡಿದ್ರು. ನಾಳೆ ಅದೇನಾಗುತ್ತೆ, ಇಟ್ ಪಾಸಸ್ ಅನ್ನು ಒಳ್ಳೆ ವೈಬ್ಸ್ ಯಾವಾಗ ಪಾಸ್ ಆಗುತ್ತೆ. ಅಪ್ಪು ಸರ್ ಯಾವಾಗಲೂ ಅಷ್ಟೇ, ಎಲ್ಲ ಯಾರ ಬಗ್ಗೆನೇ ಕೇಳಿ ಅವ್ರು ಒಳ್ಳೇದೇ ಮಾತಾಡ್ತಾರೆ. ಸೊ ಅದು ಅವ್ರ ಗುಣ. ಸೊ ನಾವು ಆದಷ್ಟು ಎಲ್ಲ ವ್ಯಕ್ತಿಗಳನ್ನು ಪಾಸಿಟಿವ್ ಸೈಡ್ ನೋಡೋಕೆ ಕಲಿಬೇಕು. ನೆಗೆಟಿವ್ ಸೈಡ್ ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ. ಸೊ ಆ ಪಾಸಿಟಿವ್ ಸೈಡ್ ನೋಡಿ ಮಾತಾಡೋಂಥ ಗುಣ ನಾನು ಅವರಲ್ಲಿ ಕಲ್ತಿದ್ದೀನಿ. ಸೊ ಇದೊಂದು ವೇದಿಕೆ. ಸೊ ನನ್ನನ್ನು ಗುರುಸಿದಂಥವ್ರು ಅದನ್ನು ಇಲ್ಲಿ ಪಾಸ್ ಆಯಿತು. ಸೊ ಇವರೆಲ್ಲ ಮುಂದೆ ಕನ್ನಡ ಚಿತ್ರರಂಗಕ್ಕೆ ತಮ್ಮ ತಮ್ಮ ಕೊಡುಗೆಗಳನ್ನ ಕೊಡುವಂಥವ್ರು. ಇವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾರೆ. ಮತ್ತು KRG ಕನೆಕ್ಟ್ಸ್ ಟೀಮ್ ಅವರು ತುಂಬ ಪಬ್ಲಿಸಿಟಿ ಚೆನ್ನಾಗಿ ನೋಡ್ಕೋತಿದ್ದಾರೆ. ನರೇನ್, ಲಿಖಿತ ಎಲ್ರಿಗೂ. ಜೊತೆಗೆ ನನ್ನ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಕಾರ್ತಿಕ್ ಆ್ಯಂಡ್ ಯೋಗಿ. ಯೋಗಿ ಯಾಕೆ ತುಂಬ ಸ್ಪೆಷಲ್ ಅಂದರೆ, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗಲೂ ನಾನು ಯಾವ ಥರ ಮಾತಾಡಿಸ್ತಿದ್ರು ಇವತ್ತು ಹಾಗೆ ಮಾತಾಡಿಸ್ತಾರೆ. ಸೊ ಆ ಥರ ಒಬ್ಬ ಒಳ್ಳೆ ಗುಣ ಇರೋ ವ್ಯಕ್ತಿ. ಸೊ ನಿಮ್ಮ ಜೊತೆಗೆ ಒಳ್ಳೆ ಜನ ಇದ್ದಾಗ ತಾನಾಗ ತಾನೇ ಒಳ್ಳೆ ಆಲೋಚನೆ ಬರುತ್ತೆ ಅಂತಾರೆ. ಆ ಥರ ನಮ್ಮ ಕಾರ್ತಿಕ್ ಆಗ್ಬೋದು, ಎಲ್ಲರೂ. ಇದು ಒಂದು ತಂಡದ ಪ್ರಯತ್ನ. ಸೊ ಆಫ್ಟರ್ ಲಾಕ್ಡೌನ್ ಕನ್ನಡ ಚಿತ್ರರಂಗ ತುಂಬ ಚೆನ್ನಾಗಿ ಶುರುವಾಗಿದೆ. ಸೊ ಈಗ ಜನಗಳಲ್ಲಿ ಮತ್ತೆ ನಾನಾ ಥರ ಸಣ್ಣ ಪುಟ್ಟ ಭಯ, ಟೆನ್ಷನ್, ಥಿಯೇಟ್ರಿಗೆ ಹೋದರೆ ಅದಾಗುತ್ತೆ, ಅದು ಯಾವುದೂ ಇಲ್ಲ. ಥಿಯೇಟ್ರಿಗೆ ಬಂದರೆ ಯಾಕಂದರೆ ತುಂಬ ಸಣ್ಣ ಪ್ರಮಾಣದಂಥ ಒಂದು ಮತ್ತೆ ಏನದು ಕೇಸ್ಗಳು ಬಂದರೆ ತುಂಬ ಸಣ್ಣ ಪ್ರಮಾಣದ್ದು. ಅದು ಥಿಯೇಟ್ರಿಂದ ಆಗಿರುವಂಥದ್ದಲ್ಲ, ಅಥವಾ ಥಿಯೇಟ್ರಿಗೆ ಬಂದರೆ ಆಗುವಂಥದ್ದಲ್ಲ. ನಮ್ಮ ಜವಾಬ್ದಾರಿ ನಮಗಿದೆ. ಹೋದ ವರ್ಷ ಈ ಈ ಒಂದು ಮಾರ್ಚ್ ತಿಂಗಳಲ್ಲಿ ನಮಗೆ ತುಂಬ ಭಯ ಇತ್ತು. ಬಟ್ ಈ ಮಾರ್ಚಲ್ಲಿ 1 ವರ್ಷ ನಾವೆಲ್ಲರೂ ಅದ್ರ ಬಗ್ಗೆ ಅವೇರ್ನೆಸ್ ತಿಳ್ಕೊಂಡಿದ್ವಿ. ನಮಗೆ ಆ ಜಾಗೃತಿ ಇದೆ. ಸೊ ಜನಗಳು ಅವ್ರವ್ರ ಜಾಗೃತಿಲಿದ್ದಾರೆ. ನೀವೆಲ್ಲರೂ ಕುಟುಂಬ ಸಮೇತ ಬಂದು ನೀವೇನು ಒಂದು ಪುನೀತ್ ರಾಜ್ಕುಮಾರ್ ಅವ್ರ ಸಿನಿಮಾಯಿಂದ ಎಕ್ಸ್ಪೆಕ್ಟ್ ಮಾಡ್ತಿರೋದು ಎಲ್ಲವೂ ಇದೆ. ಅಭಿಮಾನಿಗಳಿಗೆ ಬಾಡೂಟ ಇದೆ. ಎಲ್ಲರೂ ಸೇರಿ ಎಂಜಾಯ್ ಮಾಡುವಂಥ ಸಿನಿಮಾ. ಮತ್ತು ನನ್ನ ಮ್ಯಾನೇಜರ್ಸ್ ಇಬ್ಬರು, ಸಾರಿ ಅವರಿಬ್ಬರು ಹೆಸರು ಹೇಳಕ್ಕೆ ಮಾಡ್ತಾಯಿತ್ತು, ಕುಮಾರ್ ಆ್ಯಂಡ್ ಬಾಬು, ಇಡೀ ಸಿನಿಮಾ ನನಗೆ ಸಹಕರಿಸಿದಂಥವ್ರು. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾರೆ. ಇಡೀ ಹೊಂಬಾಳ ಟೀಮ್, ಅದು ಕ್ಯಾಶಿಯರ್ ಚಿದಾನಂದ್ ಆಗ್ಬೋದು, ಸುರೇಶ್ ಆಗ್ಬೋದು, ನಮ್ಮ ಶಶಿ ಆಗ್ಬೋದು, ಅಲ್ಲಿಂದ ನಮಗೆ ಎಲ್ಲರೂ ಅಂದರೆ ಯಾಕೆ ಮಾತು ಹೇಳಬೇಕಂದ್ರೆ ನಮ್ಮೆಲ್ಲರಲ್ಲೂ ಒಂದು ಜೀವನೋತ್ಸಾಹ ಕಡಿಮೆ ಆಗ್ತಿದೆ. ಈ 1 ವರ್ಷ ಗ್ಯಾಪು ನಾವು ಡೈಲಿ ಪ್ಯಾಂಪರಿಂಗ್ ಒಳಗಾಗ್ತಿದ್ದೆವು. ಯಾರೋ ಬಂದು ಮಾತಾಡ್ಸೋದು, ಯಾರೋ ಫೋಟೋ ಕೊಡೋದು. ಈ 1 ವರ್ಷ ಅದು ಇಲ್ದಿದ್ದಾಗ ಸೊ ನಮ್ಮ ಜೀವನೋತ್ಸವನ ಯಾರೋ ಒಬ್ಬರು ಜಾಸ್ತಿ ಮಾಡಿರ್ತಾರೆ, ನನಗೆ ಯಾರೋ ಮಾಡಿರ್ತಾರೆ. ಸೊ ಹಂಗೆ ಒಂದು ಜೀವನೋತ್ಸವನ ಒಂದು ಎಲ್ಲರಲ್ಲೂ ಮೂಡಿಸ್ಬೇಕು ಅನ್ನೋ ಒಂದು ಆಸೆ. ಅದು ನನ್ನ ಇಡೀ ಟೀಮ್ ಹೆಸರು ಹೇಳಿದ್ದಕ್ಕೆ ಅವರ ಒಂದು ಕಾಂಟ್ರಿಬ್ಯೂಷನ್ ಅಷ್ಟೇ ಇದೆ. ಇದು ಕಲೆಕ್ಟಿವ್ ಎಫರ್ಟ್. ಒಬ್ಬನ ಒನ್ ಮ್ಯಾನ್ ಶೋ ಇಸ್ ನೆವರ್, ಸಿನಿಮಾ ಇಸ್ ಅನ್ ಒನ್ ಮ್ಯಾನ್ ಶೋ. ಇಷ್ಟು ಜನರ ಸಪೋರ್ಟಿಂದ ಆಗಿದೆ. ಆ್ಯಂಡ್ ಸದಾ ನನ್ನ ಎಂಕರೇಜ್ ಮಾಡೋ ಅಶ್ವಿನಿ ಮೇಡಮ್ ಆಗ್ಬೋದು, ಶೈಲಾ ಮೇಡಮ್ ಆಗ್ಬೋದು, ವಿಜಯ್ ಸರ್, ಅಪ್ಪು ಸರ್, ಎಷ್ಟು ಹೇಳಿದ್ರು ಸಾಲಲ್ಲ. ಈ ವೇದಿಕೆ ಕೊಟ್ಟಂಥ ನಿಮ್ಮೆಲ್ಲರಿಗೂ. ಇವರಂಥ ಟ್ರೈಲರ್ ನಿಮ್ಗೆ ಎಷ್ಟು ಮಜಾ ಕೊಟ್ಟಿದೆಯೋ, ಸಿನಿಮಾ ಆದರೆ ಡಬಲ್ ಮಜಾ ಕೊಡುತ್ತೆ. ಏಪ್ರಿಲ್ 1ಕ್ಕೆ ಥಿಯೇಟರ್ಸಲ್ಲಿ ಸಿಗೋಣ. ಸಿ.